ಹಾಯ್ ಇವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ನಿಮಗೆ ಕಳೆದ ವಿಡಿಯೋದಲ್ಲಿ ಹೇಳಿದೆ ಅಂದರೆ ಡಿಒಲ್ ಸ್ಟಾರ್ಟರ್ ವಿಡಿಯೋದ ಎಂಡಿಂಗಲ್ಲಿ ಮೋಟರ್ ಫಾರ್ವರ್ಡ್ ಆ್ಯಂಡ್ ರಿವರ್ಸ್ನ ಮಾಡೋದು ಹೇಗೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಅಂತ ಸೊ ಈಗ ನಾವು ಮೋಟರ್ ಫಾರ್ವರ್ಡ್ ಮತ್ತು ರಿವರ್ಸ್ನ ಹೇಗೆ ಮಾಡೋದು ಪಿ ಎಲ್ ಸಿ ಪ್ರೋಗ್ರಾಮಿಂಗ್ನಲ್ಲಿ ಅನ್ನೋದನ್ನ ನೋಡೋಣ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಬೆಲ್ ಆಯ್ಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಈ ಒಂದು ಮೋಟರ್ ಫಾರ್ವರ್ಡ್ ಅಂಡ್ ರಿವರ್ಸ್ನ ಮಾಡಬೇಕು ಅಂದರೆ ಏನೇನೆಲ್ಲ ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ ನಾನು ಎರಡು ಎನ್ ಒ ಬಟನ್ಗಳನ್ನ ತೊಗೊಂಡಿದ್ದೀನಿ ಇಲ್ಲಿ ನೋಡ್ಬೋದು ನೀವು ಎನ್ ಸಿಂಬಲ್ಸ್ ಇದೆ ಮತ್ತು ಎನ್ ಒ ಅಂತಲೂ ಕೂಡ ರಾಕೆಟಲ್ಲ ಅವರು ಹಾಕಿದ್ದಾರೆ ನಾರ್ಮಲಿ ಓಪನ್ ಇರುವಂಥ ಸ್ವಿಚ್ಚಸ್ಗಳಿವು ಇದಕ್ಕೆ ನಾನು ಆಲ್ರೆಡಿ ವೈರಿಂಗ್ನ ಮಾಡ್ಕೊಂಡಿದ್ದೀನಿ ಎರಡು ಪುಷ್ ಬಟನ್ಗೂ ನಾನು ವೈರಿಂಗ್ನ ಮಾಡ್ಕೊಂಡಿದ್ದೀನಿ ಇದು ನಮ್ಮ ರಿಲೇ ಮಾಡ್ಯೂಲ್ ಅಂದರೆ ಇದು ಟೂ ಚಾನಲ್ ಇರುವಂತ ರಿಲೇ ಮಾಡ್ಯೂಲ್ ಈ ಎಲ್ಲ ಕಾಯಿಲ್ಗಳಿಗೂ ನಾನು ನೆಗೆಟಿವ್ನ ಕಾಮನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ನೀವು ಎಲ್ಲ ಕಾಯಿಲ್ಗೂ ನಾನು ನೆಗೆಟಿವ್ನ ಕಾಮನ್ ಮಾಡಿಕೊಂಡಿದ್ದೀನಿ ಮೂರನೇದಾಗಿ ಮೋಟರ್ ನನ್ನ ಹತ್ರ ಟ್ವೆಂಟಿ ಫೋರ್ ಓಲ್ಟ್ಸ್ ಮೋಟ್ರು ಇಲ್ಲದೇ ಇರೋ ಕಾರಣಕ್ಕೆ ನಾನು ಟ್ವೆಲ್ ಓಲ್ಟ್ಸ್ ಮೋಟ್ರನ್ನ ತಗೊಂಡಿದ್ದೀನಿ ಡಿ ಸಿ ಮೋಟರ್ ಇದು ಇದು ಎಸ್ ಎಂ ಪಿ ಎಸ್ ಎಸ್ ಎಂ ಪಿ ಎಸ್ ಅಂದರೆ ಸ್ವಿಚ್ ಮೋಡ್ ಪವರ್ ಸಪ್ಲೈ ಇದು ರೇಟಿಂಗು ಒನ್ ಟೆನ್ನಿಂದ ಒನ್ ಸೆವೆಂಟಿವರೆಗೂ ಇನ್ಪುಟ್ ಇದೆ ಔಟ್ಪುಟ್ ಟ್ವೆಂಟಿ ಫೋರ್ ಓಲ್ಟ್ಸು ಫೈ ಆ್ಯಮ್ಸ್ ಇದೆ ನೀವು ಬೇಕಾರೆ ಕಮ್ಮಿನೂ ತೊಗೋಬೋದು ಅಥವಾ ಜಾಸ್ತಿನೂ ತೊಗೋಬೋದು ಇದು ಕಂಟ್ರೋಲರ್ ಕಂಟ್ರೋಲರ್ ಅಂತ ಹೇಳಿದ್ರೆ ನನ್ನ ಹತ್ರ ಟ್ವೆಂಟಿ ಫೋರ್ ಓಲ್ಟ್ಸ್ ಮೋಟ್ರು ಇಲ್ಲದೇ ಇರೋ ಕಾರಣಕ್ಕೆ ನಾನು ಟ್ವೆಲ್ ವೋಲ್ಟ್ಸ್ ಮೋಟ್ರನ್ನ ತೊಗೊಂಡಿದ್ದೀನಿ ಅಂತ ನಿಮ್ಮ ಹತ್ರ ಹೇಳಿದೆ ಸೊ ಏನಾದರೂ ಪಿ ಎಲ್ ಸಿಯಿಂದ ಬರೋ ಔಟ್ಪುಟ್ ಟ್ವೆಂಟಿ ಫೋರ್ ಓಲ್ಟ್ಸ್ನ ಡೈರೆಕ್ಟಾಗಿ ಕನೆಕ್ಟ್ ಮಾಡಿದ್ರೆ ಸುಟ್ಟೋಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಕಂಟ್ರೋಲರ್ನ ತೊಗೊಂಡಿದ್ದೀನಿ ಈ ಕಂಟ್ರೋಲರ್ಗೆ ಇಲ್ಲಿ ರೆಗ್ಯುಲೇಟರ್ ಇದೆ ನಾನು ರೆಗ್ಯುಲೇಟರಿಂದ ಕಂಟ್ರೋಲ್ ಮಾಡ್ಬೋದು ವೋಲ್ಟೇಜ್ನ ಅನ್ನೋ ಕಾರಣಕ್ಕಾಗಿ ಇದನ್ನು ತಗೊಂಡಿದ್ದೀನಿ ಕಂಟ್ರೋಲರ್ನ ಇದು ನನ್ನ ಪಿ ಎಲ್ ಸಿ ಪಿ ಎಲ್ ಸಿ ಅಂದರೆ ಪ್ರೋಗ್ರಾಮ್ ಲಾಜಿಕ್ ಕಂಟ್ರೋಲರ್ ಇದು ನನ್ನ ಇನ್ಪುಟ್ ಸೆಕ್ಷನ್ಸ್ ಟೋಟಲ್ ಆಗಿ ನಾನು ಹನ್ನೊಂದು ಇನ್ಪುಟ್ ಸೆಕ್ಷನ್ಸ್ ಅಂದರೆ ಎಕ್ಸಾಂಪಲ್ ಹೇಳ್ಬೇಕು ಅಂದರೆ ನಿಮಗೆ ಹನ್ನೊಂದು ಪುಷ್ ಬಟನ್ಸ್ ಅಥವಾ ಹನ್ನೊಂದು ಸೆನ್ಸರ್ಗಳ್ನ ಕನೆಕ್ಟ್ ಮಾಡ್ಬೋದು ಇದರಲ್ಲಿ ಇದು ನನ್ನ ಔಟ್ಪುಟ್ ಇದರಲ್ಲಿ ಮ್ಯಾಕ್ಸಿಮಮ್ ಏಳು ಮೋಟ್ರ್ಗಳ್ನ ಕನೆಕ್ಟ್ ಮಾಡ್ಬೋದು ಇದು ಔಟ್ಪುಟ್ ಸೆಕ್ಷನ್ ಇದು ಇನ್ಪುಟ್ ಸೆಕ್ಷನ್ ಇದಕ್ಕೆ ಇನ್ಪುಟ್ ಏನಂದರೆ ಈ ಪಿ ಎಲ್ ಸಿ ಆನ್ ಆಗಬೇಕು ಅಂದರೆ ನಾನು ಎ ಸಿ ಪವರ್ನ ಕೊಡಬೇಕು ಸೊ ಇದು ಫೇಸ್ ಇದು ನ್ಯೂಟ್ರಲ್ ಇದು ಕಾಮನ್ ಈ ಕಾಮನ್ ಎಲ್ಲಿ ಕನೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಈ ವೈರ್ ಎಲ್ಲಿ ಕನೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಎಸ್ ಎಂ ಪಿ ಎಸ್ ಎಲ್ಲಿ ಇರೋಂಥ ಪಾಸಿಟಿವ್ಗೆ ಕನೆಕ್ಟ್ ಮಾಡ್ತೀವಿ ಇದು ನಮ್ಮ ಔಟ್ಪುಟ್ ಸೆಕ್ಷನ್ಸ್ ಈ ಔಟ್ಪುಟ್ ಸೆಕ್ಷನಲ್ಲಿ ನಾನು ಎಲ್ಲ ಕಾಮನ್ ಇಲ್ಲಿ ಕಾಮನ್ ಅಂತ ಮೆನ್ಷನ್ ಮಾಡಿದ್ದೀರಲ್ಲ ಈ ಎಲ್ಲ ಕಾಮನ್ಗೂ ಎಲ್ಲೋ ವೈರಿಂದ ನಾನು ಶಾರ್ಟ್ ಮಾಡ್ಕೊಂಡಿದ್ದೀನಿ ಶಾರ್ಟ್ ಮಾಡಿ ಒಂದು ವೈರನ್ನ ಬಿಟ್ಕೊಂಡಿದ್ದೀನಿ ಇದು ನನ್ನ ಲ್ಯಾಪ್ಟಾಪಿಂದ ಪ್ರೋಗ್ರಾಮ್ನ ಡೌನ್ಲೋಡ್ ಮಾಡಬೇಕು ಅಂದರೆ ಈ ಸ್ಲಾಟ್ಗೆ ನಾನು ಒಂದು ಕನೆಕ್ಟ್ರನ್ನ ಕನೆಕ್ಟ್ ಮಾಡಿ ಮತ್ತು ನನ್ನ ಲ್ಯಾಪ್ಟಾಪ್ಗೆ ಒಂದು ಕನೆಕ್ಟರ್ನ ಕನೆಕ್ಟ್ ಮಾಡ್ತೀವಿ ಕಮ್ಯುನಿಕೇಷನ್ಸ್ ಕೇಬಲ್ ಅಂತ ಹೇಳ್ತೀವಿ ನಾವು ಇದೇ ಆ ಕಮ್ಯುನಿಕೇಷನ್ಸ್ ಕೇಬಲ್ ಇದು ನನ್ನ ಲ್ಯಾಪ್ಟಾಪ್ಗೆ ಕನೆಕ್ಟ್ ಆಗುತ್ತೆ ಇದು ನನ್ನ ಪಿ ಎಲ್ ಸಿಗೆ ಕನೆಕ್ಟ್ ಆಗುತ್ತೆ ಇಲ್ಲಿ ನೋಡ್ಬೋದು ಈ ಜಾಗಕ್ಕೆ ಈ ಸ್ಲಾಟ್ ಕನೆಕ್ಟ್ ಆಗುತ್ತೆ ನೆಕ್ಸ್ಟ್ ಬಂದು ಪವರ್ ಇನ್ಪುಟ್ ಕೇಬಲ್ ಅಂದರೆ ಇದಕ್ಕೆ ನಾನು ನಾನೇ ಸಪ್ರೇಟಾಗಿ ವೈರಿಂಗ್ ಮಾಡ್ಕೊಂಡಿದ್ದೀನಿ ಈ ಎರಡು ಬಂದು ನನ್ನ ಎಸ್ ಎಮ್ ಪಿ ಎಸ್ನ ಆನ್ ಮಾಡೋದಕ್ಕೆ ಫೇಸು ಮತ್ತು ನ್ಯೂಟ್ರಲ್ಲು ಇವೆರಡು ಬಂದು ನನ್ನ ಪಿ ಸಿನ ಆನ್ ಮಾಡೋದಕ್ಕೆ ಫೇಸು ಮತ್ತು ನ್ಯೂಟ್ರಲ್ಲು ಇಲ್ಲಿ ನೋಡ್ಬೋದು ಇಷ್ಟೆಲ್ಲ ಕಾಂಪೊನೆಂಟ್ಸ್ ಇಕ್ವಿಪ್ಮೆಂಟ್ಸ್ ನಮ್ಮ ಹತ್ರ ಇದ್ದರೆ ನಾವು ಮೋಟರ್ನ ಫಾರ್ವರ್ಡ್ ಮತ್ತು ರಿವರ್ಸ್ನ ಈಸಿಯಾಗಿ ಮಾಡ್ಬೋದು ಹೇಗೆ ಕನೆಕ್ಷನ್ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ನಾನು ಪಿ ಎಲ್ ಸಿನ ತಗೊತಾ ಇದ್ದೀನಿ ಈ ಪಿ ಎಲ್ ಸಿಗೆ ನಾನು ಇನ್ಪುಟ್ ಪವರ್ ಕೇಬಲ್ನ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ ಎರಡು ಎರಡು ಫೇಸು ಎರಡು ನ್ಯೂಟ್ರಲ್ ಇದೆ ನಾನು ಒಂದು ಫೇಸು ಒಂದು ನ್ಯೂಟ್ರಲ್ನ ತೊಗೊತಾ ಇದ್ದೀನಿ ಇದನ್ನು ಹಾಗೇ ಬಿಡ್ತಾ ಇದ್ದೀನಿ ಈ ರೆಡ್ ವೈರ್ ಫೇಸು ಸೊ ನಾನು ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀನಿ ಫೇಸ್ ಕನೆಕ್ಟ್ ಮಾಡಿದೆ ಮತ್ತು ಒಂದು ನ್ಯೂಟ್ರಲ್ನ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ ಇದು ನ್ಯೂಟ್ರಲ್ ಅದರ ಪಕ್ಕದಲ್ಲೇ ಬರುತ್ತೆ ಇಲ್ಲಿ ಈ ಸ್ಲಾಟಲ್ಲಿ ಬರುತ್ತೆ ಒಂದು ಫೇಸು ಒಂದು ನ್ಯೂಟ್ರಲ್ ಕನೆಕ್ಟ್ ಮಾಡ್ಕೊಂಡೆ ಈ ಕಾಮನ್ ನಾನು ಹಾಗೆ ಬಿಟ್ಕೊಂಡಿದ್ದೀನಿ ಕ್ಯಾಬ್ ಕ್ಲೋಸ್ ಮಾಡಿದ್ರೆ ನೆಕ್ಸ್ಟ್ ನಾನು ಎಸ್ ಎಮ್ ಪಿ ಎಸ್ನ ಕನೆಕ್ಟ್ ಮಾಡ್ಕೊತೀನಿ ಇದು ನನ್ನ ಎಸ್ ಎಮ್ ಪಿ ಎಸ್ ಈ ಎಸ್ ಎಂ ಪಿ ಎಸ್ಗೆ ನಾನು ಕನೆಕ್ಟ್ ಮಾಡ್ಕೊತೀನಿ ಇ ಎಸ್ ಎಮ್ ಪಿ ಎಸ್ಗೆ ನನ್ನ ಪವರ್ ಕನೆಕ್ಟ್ ಮಾಡ್ಕೊತೀನಿ ಇನ್ಪುಟ್ ಪವರ್ ಫೇಸು ಮತ್ತು ನ್ಯೂಟ್ರಲ್ ಇಲ್ಲಿ ನೋಡ್ಬೋದು ಲೈನ್ ಎನ್ ಎನ್ ಅಂದರೆ ಲೈನ್ ಎನ್ ಅಂದರೆ ನ್ಯೂಟ್ರಲ್ ಎಲ್ ಜಾಗಕ್ಕೆ ನಾನು ಫೇಸ್ನ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ ಅಂದರೆ ರೆಡ್ ವೈರ್ನ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ ಕನೆಕ್ಟ್ ಮಾಡಿಕೊಂಡೆ ಮತ್ತು ನಾನು ನ್ಯೂಟ್ರಲ್ನ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ಕನೆಕ್ಟ್ ಆಗಿದೆ ಫೇಸು ಮತ್ತು ನ್ಯೂಟ್ರಲ್ಲು ನೆಕ್ಸ್ಟ್ ನಾನೀಗ ಪುಷ್ಪಟನ್ನ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ ಎನ್ ಒ ಬಟನ್ಸ್ ಆಲ್ರೆಡಿ ಇದಕ್ಕೆ ವೈರ್ ಎರಡು ವೈರ್ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಇದನ್ನ ಒನ್ ಒನ್ ಸೈಡ್ ಅಂದರೆ ಎನ್ ಒ ಬಟನ್ನ ಒನ್ ಸೈಡ್ನ ಒನ್ ವೈರ್ ನಾನು ಇನ್ಪುಟ್ಗೆ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಇದು ಇನ್ಪುಟ್ ಸೆಕ್ಷನ್ ಇಲ್ಲಿ ಝೀರೋ ಝೀರೋ ಅಂತ ಇದೆ ಝೀರೋ ಝೀರೋ ಈ ಝೀರೋ ಜೀರೋ ಸ್ಲಾಟ್ಗೆ ನಾನು ಕನೆಕ್ಟ್ ಮಾಡ್ಕೊತ ಇದೀನಿ ಅಂದರೆ ಇದು ಝೀರೋ ಝೀರೋ ಸ್ಲಾಟ್ ಈ ಸ್ಲಾಟ್ಗೆ ನಾನು ಕನೆಕ್ಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕನೆಕ್ಟ್ ಆಗಿದೆ ಮತ್ತೆ ಇನ್ನೊಂದು ನಾನು ಒ ಬಟನ್ನ ತಗೊತೀನಿ ಸೇಮ್ ಮತ್ತು ಒಂದು ವೈರ್ನ ಒನ್ ಸೈಡ್ ವೈರ್ನ ಇನ್ಪುಟ್ ಸೆಕ್ಷನಲ್ಲಿ ಝೀರೋ ಪಾಯಿಂಟ್ ಒನ್ ಅಂತ ಇದೆ ಇಲ್ಲಿ ಇದಕ್ಕೆ ನಾನು ಕನೆಕ್ಟ್ ಮಾಡ್ಕೊತಾ ಇದ್ದೀನಿ ಈ ಸ್ಲಾಟ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಇದರಲ್ಲಿ ಎರಡು ವೈರ್ ಇದೆ ಒಂದು ಸೈಡ್ ನಾನು ಪಿ ಎಲ್ ಸಿಗೆ ಕನೆಕ್ಟ್ ಮಾಡಿದ್ದೀನಿ ಇನ್ನೊಂದು ಸೈಡ್ನ ನಾನು ಎಸ್ ಎಂ ಪಿ ಎಸ್ಸಲ್ಲಿ ಇರುವಂಥ ನೆಗೆಟಿವ್ಗೆ ಕನೆಕ್ಟ್ ಮಾಡ್ತೀನಿ ಎರಡನ್ನು ಕಾಮನ್ ಮಾಡಿ ಎರಡನ್ನು ಕಾಮನ್ ಮಾಡಿ ನೆಗೆಟಿವ್ಗೆ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ನೆಗೆಟಿವ್ ಕಾಮನ್ ಈ ಸ್ಲಾಡ್ಗೆ ನಾನು ಕನೆಕ್ಟ್ ಮಾಡ್ಕೊತಾಯಿದ್ದೀನಿ ಈ ಸ್ಲಾಡ್ಗೆ ನಾನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ನನ್ನ ಎರಡು ಇನ್ಪುಟ್ ಬಟನ್ಸ್ನ ಕನೆಕ್ಟಿಂಗ್ ಕನೆಕ್ಷನ್ಸ್ ವೈರಿಂಗ್ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ನಾನೀಗ ಪಿ ಎಲ್ ಸಿಲ್ಲಿರುವಂಥ ಕಾಮನ್ ಇನ್ಪುಟಲ್ಲಿರೋವಂಥ ಕಾಮನ್ನು ಮತ್ತು ಔಟ್ಪುಟ್ಟಲ್ಲಿರೋವಂಥ ಕಾಮನ್ನು ಎರಡನ್ನೂ ಶಾರ್ಟ್ ಮಾಡ್ಕೊತಾ ಇದ್ದೀನಿ ಇವೆರಡನ್ನೂ ನಾನು ಎಸ್ ಎಮ್ ಪಿ ಎಸ್ ಎಲ್ಲಿ ಪಾಸಿಟಿವ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ವಿ ಪ್ಲಸ್ ಅಂತ ಇದೆ ಪ್ಲಸ್ ವಿ ಅಂತ ಇದೆ ಸೊ ನಾನು ಇಲ್ಲಿ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ ಸೊ ನನ್ನ ಪಿ ಎಲ್ ಸಿ ಕಾಮನ್ ಕನೆಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ನೆಕ್ಸ್ಟ್ ನಾನೀಗ ರಿಲೇ ಮಾಡ್ಯೂಲ್ನ ತೊಗೊತಾ ಇದ್ದೀನಿ ಇದು ಟೂ ಚಾನಲ್ ರಿಲೇ ಮಾಡ್ಯೂಲ್ ಇದರ ಇಂಟರ್ ಕನೆಕ್ಷನ್ ಯಾವ ಥರ ಇರುತ್ತೆ ಇದರ ಎನ್ ಒ ಎನ್ ಸಿ ಯಾವ ಥರ ಕನೆಕ್ಟ್ ಆಗಿರುತ್ತೆ ಅಂತ ನಿಮಗೆ ಒಂದು ಫೋಟೋ ಮುಖಾಂತರ ನಾನು ನಿಮಗೆ ತೋರಿಸ್ತೀನಿ ಈ ಚಾರ್ಟ್ ಬಂದು ಟೂ ಚಾನಲ್ ರಿಲೇ ಚಾರ್ಟು ಈ ಚಿತ್ರದಲ್ಲಿ ನೀವು ಗಮನಿಸ್ಬೋದು ಎರಡು ಎನ್ ಒ ಇದೆ ಎರಡು ಎನ್ ಸಿ ಇದೆ ಒಂದು ರಿಲೇನಲ್ಲಿ ಎನ್ ಒ ಬಂದು ನಾಲ್ಕು ಮತ್ತು ಎಂಟು ಎನ್ ಸಿ ಬಂದು ಎರಡು ಮತ್ತು ಆರು ಇದರಲ್ಲಿ ಹದಿನಾಲ್ಕು ಮತ್ತು ಹದಿನೆಂಟು ಎನ್ ಒ ಆಗಿರುತ್ತೆ ಮತ್ತು ಹನ್ನೆರಡು ಮತ್ತು ಹದಿನಾರು ಎನ್ ಸಿ ಆಗಿರುತ್ತೆ ಈ ಒಂದು ಚಿತ್ರದ ಡಯಾಗ್ರಾಮ್ ಮೇಲೇ ನಾವು ಸರ್ಕ್ಯೂಟ್ನ ಕನೆಕ್ಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ನೋಡ್ಬೋದು ಗಮನ ಇಟ್ಟು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಈ ಒಂದು ಲಾಜಿಕ್ ಮೇಲೆಯೇ ನಾನು ಸರ್ಕ್ಯೂಟ್ನ ಮಾಡ್ತಾ ಇರೋದು ಪಿ ಎಲ್ ಸಿ ಔಟ್ಪುಟ್ನ ನಾನು ರಿಲೇ ಮಾಡ್ಯೂಲ್ಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ ಇದು ನಮ್ಮ ಪಿ ಎಲ್ ಸಿ ಔಟ್ಪುಟ್ ಇಲ್ಲಿ ನೋಡ್ಬೋದು ಹಂಡ್ರೆಡ್ ಪಾಯಿಂಟ್ ಜೀರೋ ಜೀರೋ ಅಂತ ಇರುತ್ತೆ ಹಂಡ್ರೆಡ್ ಪಾಯಿಂಟ್ ಜೀರೋ ಜೀರೋ ಒನ್ ಅಂತ ಇರುತ್ತೆ ಪಿ ಎಲ್ ಸಿ ಪ್ರೋಗ್ರಾಮಿಂಗಲ್ಲಿ ಈ ಚಾನಲ್ ಹಂಡ್ರೆಡ್ ಅಂತ ಇದೆಯಲ್ಲ ಈ ಚಾನಲ್ಗೆ ಹಂಡ್ರೆಡ್ ಪಾಯಿಂಟ್ ಜೀರೋ ಜೀರೋ ಹಂಡ್ರೆಡ್ ಪಾಯಿಂಟ್ ಜೀರೋ ಒನ್ ಈ ಥರ ಹಂಡ್ರೆಡ್ ಪಾಯಿಂಟ್ ಜೀರೋ ಟು ಈ ಥರ ಕನೆಕ್ಟ್ ಆಗಿರುತ್ತೆ ನಾವೀಗ ಹಂಡ್ರೆಡ್ ಪಾಯಿಂಟ್ ಜೀರೋ ಜೀರೋಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಕನೆಕ್ಟ್ ಆಗಿದೆ ಮತ್ತು ನಾವು ಇನ್ನೂ ಒಂದು ಎಕ್ಸ್ಟ್ರಾ ಕೇಬಲ್ ಅಂದರೆ ಫಾರ್ವರ್ಡ್ಗೆ ಮತ್ತು ರಿವರ್ಸ್ಗೆ ಇದು ಫಾರ್ವರ್ಡ್ ಆಯಿತು ಮತ್ತು ಇದು ರಿವರ್ಸ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಔಟ್ಪುಟ್ಟು ಮತ್ತು ಎರಡು ವೈರ್ ಕನೆಕ್ಟ್ ಆಗಿದೆ ಒಂದು ಫಾರ್ವರ್ಡ್ಗೆ ಒಂದು ರಿವರ್ಸ್ಗೆ ಈಗ ನಾನು ರಿಲೇ ಮಾಡ್ಯೂಲ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಈ ರಿಲೇ ಮಾಡ್ಯೂಲ್ ಇದೆ ಫಸ್ಟ್ ಕಾಯಿಲ್ ನೆಗೆಟಿವ್ ಕಾಯಿಲ್ ಅಂದರೆ ಈ ರಿಲೇನಲ್ಲಿ ಕಾಯಿಲ್ ಇರುತ್ತಲ್ಲ ಕಾಯಿಲ್ ಸೆಕ್ಷನ್ ಆ ಕಾಯಿಲ್ಗೆ ಫಸ್ಟ್ ಇಲ್ಲಿಗೆ ವರ್ಕ್ ಆಗೋದು ನಮಗೆ ಟ್ವೆಂಟಿ ಫೋರ್ ಅರ್ಲ್ಸಲ್ಲಿ ವರ್ಕ್ ಆಗುತ್ತೆ ಈ ರಿಲೇ ಬೇಸು ಸೊ ಟ್ವೆಂಟಿ ಫೋರ್ ವರ್ಡ್ಸ್ನ ನಾನು ಔಟ್ಪುಟ್ ಆನ್ ಆದಾಗ ಈ ರಿಲೇ ಆ್ಯಕ್ಟಿವ್ ಆಗುತ್ತೆ ಸೆಕೆಂಡ್ ರಿಲೇ ಆ್ಯಕ್ಟಿವ್ ಆಗುತ್ತೆ ಸೆಕೆಂಡ್ ಟೈಮ್ ಆನ್ ಮಾಡಿದಾಗ ಅಂದರೆ ಫಾರ್ವರ್ಡಲ್ಲಿ ಒಂದು ರಿಲೇ ಆನ್ ಆದರೆ ರಿವರ್ಸಲ್ಲಿ ಒಂದು ರಿಲೇ ಆನ್ ಆಗುತ್ತೆ ಸೊ ನಾನು ಒನ್ ಔಟ್ಪುಟ್ನ ಒನ್ ಚಾನಲ್ ಅಂದರೆ ಝೀರೋ ಪ್ಲಸ್ ಇರೋದಕ್ಕೆ ನಾನು ಕನೆಕ್ಟ್ ಮಾಡ್ತಾಯಿದ್ದೀನಿ ಮತ್ತೆ ಇದು ಫಾರ್ವರ್ಡ್ಗೆ ಕನೆಕ್ಟ್ ಮಾಡಿದೆ ಒಂದು ರಿಲೇ ಇದು ಒಂದು ರಿವರ್ಸ್ಗೆ ಮೋಟಾರ್ ಫಾರ್ವರ್ಡ್ ರಿವರ್ಸ್ಗೆ ಒಂದೊಂದು ರಿಲೇನ ನಾನು ತಗೊಂಡಿದ್ದೀನಿ ನಿಮ್ಗಾಗಲೇ ಇದನ್ನು ಹೇಳಿದ್ದೀನಿ ಟೂ ಚಾನಲ್ ರಿಲೇ ಅಂತ ಚಿತ್ರದಲ್ಲಿ ಕೂಡ ಇದ್ರ ಇಂಟರ್ ಕನೆಕ್ಷನ್ ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸಿದ್ದೀನಿ ಇದರಲ್ಲಿ ಎರಡು ಎನ್ ಇರುತ್ತೆ ಎರಡು ಎನ್ ಸಿ ಇರುತ್ತೆ ಒಂದು ರಿಲೇನಲ್ಲಿ ಸೊ ನಾನೀಗ ಒಂದು ಸಿಗೆ ನಾನು ಕನೆಕ್ಟ್ ಮಾಡ್ಕೊತೀನಿ ಒಂದು ನಂಬರ್ ಅಂತ ಇದ್ದಿಲ್ಲ ಇದು ಸಿಗೆ ಕನೆಕ್ಟ್ ಆಗಿರುತ್ತೆ ಈ ಸಿಗೆ ನಾನು ಮೋಟರ್ ಕಂಟ್ರೋಲರ್ ಇದೆ ಇಲ್ಲಿ ಇಲ್ಲಿ ನೀವು ನೋಡ್ಬೋದು ಮೋಟರ್ ಪ್ಲಸ್ ಮೋಟರ್ ಮೈನಸ್ ಪವರ್ ಮೈನಸ್ ಪವರ್ ಪ್ಲಸ್ ಇವೆರಡು ಈ ಡಿವೈಸ್ಗೆ ಇನ್ಪುಟ್ ಆಗಿರುತ್ತೆ ಪವರ್ ಇದು ಎರಡು ಮೋಟರ್ಗೆ ಕನೆಕ್ಟ್ ಆಗಿರುತ್ತೆ ಸೊ ನಾನು ಮೋಟರ್ ಪ್ಲಸ್ನ ನಾನು ತೊಗೊತಾ ಇದ್ದೀನಿ ಅಂದರೆ ಬ್ಲೂ ವೈರ್ನ ನಾನು ಕನೆಕ್ಟ್ ಮಾಡಿದ್ದೀನಿ ಮೋಟರ್ ಪ್ಲಸ್ಗೆ ಈ ಬ್ಲೂ ವೈರ್ನ ನಾನು ತೊಗೊತಾ ಇದ್ದೀನಿ ಈ ಬ್ಲೂ ವೈರ್ಗೆ ಮತ್ತೊಂದು ಎಕ್ಸ್ಟ್ರಾ ವೈರ್ನ ನಾನು ಕನೆಕ್ಟ್ ಮಾಡ್ಕೊತಾ ಇದ್ದೀನಿ ಇದನ್ನ ನಾನು ಎನ್ ಸಿ ಕನೆಕ್ಟ್ರಿಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಎನ್ ಸಿಗೆ ಗೆ ಎನ್ ಸಿಗೆ ಕನೆಕ್ಟ್ ಮಾಡಿದ್ದೀನಿ ಮತ್ತೆ ಒಂದು ಅದೇ ಲೀಡು ಅದೇ ವೈರ್ ಇನ್ನೊಂದು ತುದಿ ಇನ್ನೊಂದು ತುದಿನ ಹನ್ನೊಂದನೇ ನಂಬರ್ಗೆ ನಾನು ಕನೆಕ್ಟ್ ಮಾಡ್ಕೊತಾ ಇದ್ದೀನಿ ಹನ್ನೊಂದನೇ ನಂಬರ್ ಇಲ್ಲಿದೆ ಸೊ ಇದು ಕೂಡ ಎರಡನೇ ರಿಲೇ ಎನ್ ಸಿಗೆ ಗೆ ನಾನು ಕನೆಕ್ಟ್ ಮಾಡ್ಕೊತ ಇದೀನಿ ಇನ್ನೊಂದು ದಿನ ಕನೆಕ್ಟ್ ಆಗಿದೆ ಒಂದು ಕನೆಕ್ಷನ್ ಆಗಿದೆ ಮತ್ತು ಮೋಟರ್ ನೆಗೆಟಿವ್ನ ಅದೇ ಮೋಟ್ರ್ ಕಂಟ್ರೋಲರಿಂದ ಮತ್ತು ಎಕ್ಸ್ಟ್ರಾ ಇನ್ನೊಂದು ವೈರ್ನ ಕನೆಕ್ಟ್ ಮಾಡ್ಕೊತಾ ಇದ್ದೀನಿ ಕನೆಕ್ಟ್ ಮಾಡಿಕೊಂಡು ಈ ಒಂದು ಲೀಡ್ನ ನಾನು ಮತ್ತೆ ಸಿಗೆ ಕನೆಕ್ಟ್ ಮಾಡಬೇಕು ಅಂದರೆ ಮೊದಲನೇ ರಿಲೇ ಎನ್ ಸಿಗೆ ಕನೆಕ್ಟ್ ಮಾಡಬೇಕು ಫೈ ಐದನೇದಕ್ಕೆ ಇದು ಒಂದನೇ ರಿಲೇ ಎನ್ ಸಿ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಎರಡು ಎನ್ ಸಿ ಇದೆ ಎರಡು ಎನ್ಒ ಇದೆ ಅಂತ ಒಂದು ಸಿನ ಆಲ್ರೆಡಿ ನಾನು ಕನೆಕ್ಟ್ ಮಾಡಿದ್ದೀನಿ ಮತ್ತು ಇನ್ನೊಂದು ಸಿಗೆ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ ಒಂದೇ ರಿಲೇಲಿ ಮತ್ತು ಈ ವೈರಿನ ಮತ್ತೆ ಇನ್ನೊಂದು ತುದಿನ ಅಂದರೆ ಎಕ್ಸ್ಟ್ರಾ ಆ ವೈರು ಆ ವೈರಿನ ಎಕ್ಸ್ಟ್ರಾ ತುದಿನ ಮತ್ತೆ ಇನ್ನೊಂದು ರಿಲೇ ಎನ್ ಸಿಗೆ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ ಇನ್ನೊಂದು ಎನ್ ಸಿ ಅಂದರೆ ಹದಿನೈದು ಇಲ್ಲಿ ನೋಡ್ಬೋದು ನೀವು ಇದು ನೋಡಿ ಹದಿನೈದು ಸೊ ಇಲ್ಲಿಗೆ ನಾನು ಕನೆಕ್ಟ್ ಮಾಡ್ಕೊತಾ ಇದ್ದೀನಿ ಮತ್ತೆ ಇನ್ನೊಂದು ತುದಿಯ ಎನ್ಸಿನ ಈಗ ನಾವು ಮೋಟರ್ನ ಕನೆಕ್ಟ್ ಮಾಡ್ಕೊಳ್ಳೋಣ ಇದು ನಮ್ಮ ಮೋಟರ್ ಟ್ವೆಲ್ವ್ ವೋಲ್ಟ್ಸ್ ಮೋಟರು ಟ್ವೆಂಟಿ ಫೋರ್ ವರ್ಟ್ಸ್ ಆಗಿದ್ದರೆ ಡೈರೆಕ್ಟ್ ನಾವು ಕನೆಕ್ಟ್ ಮಾಡ್ಬೋದಾಯಿತು ರಿಲೇ ಬೇಕಾಗಿರಲಿಲ್ಲ ಸೊ ರಿಲೇ ಇರೋದ್ರಿಂದ ಟ್ವೆಂಟ್ ಟ್ವೆಲ್ ವರ್ಲ್ಡ್ಸ್ ಮೋಟರ್ ಆಗಿರೋದ್ರಿಂದ ನಾವು ರಿಲೇ ಯೂಸ್ ಮಾಡ್ಕೊಂಡಿದ್ದೀವಿ ಇದು ಮೋಟರ್ನ ಎರಡು ವೈರ್ಗಳು ಇವೆರಡಕ್ಕೆ ಮತ್ತೆ ನಾನು ಒಂದು ವೈರ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ನಾನು ಜಾಯಿಂಟ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಎನ್ ಒ ಕನೆಕ್ಟ್ರಿಗೆ ಕನೆಕ್ಟ್ ಮಾಡ್ತೀನಿ ಅಂದರೆ ಒಂದು ರಿಲೇ ಎರಡು ಎನ್ ಸಿಗೆ ನಾನು ಕನೆಕ್ಟ್ ಮಾಡಿದ್ದೀನಿ ಆಲ್ರೆಡಿ ಈಗ ಎನ್ ಒಗೆ ಕನೆಕ್ಟ್ ಮಾಡ್ತೀನಿ ಈ ಎನ್ ಒ ಬಂದು ಫೋರ್ ಅಂತ ಇದೆಯಲ್ಲ ಇದು ಏನು ಇಲ್ಲಿಗೆ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ ಈ ಒಂದು ಎಲ್ಲೋ ವೈರ್ ಇನ್ನೊಂದು ದಿನ ನಾನು ಮತ್ತೊಂದು ರಿಲೆಯ ಎನ್ಒಗೆ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ ಅದು ಮತ್ತು ಮೋಟರ್ನ ನೆಗೆಟಿವ್ ವೈರ್ ಎಲ್ಲೋ ವೈರ್ ಮತ್ತು ಮೋಟರ್ನ ನೆಗೆಟಿವ್ ವೈರ್ ಈ ವೈರ್ಗೆ ಮತ್ತೊಂದು ವೈರ್ನ ನಾನು ಜಾಯಿಂಟ್ ಮಾಡ್ತಾ ಇದ್ದೀನಿ ಇದು ನಮ್ಮ ರಿಲೇ ಎಂಟನೇ ಎನ್ ಎಂಟನೇ ನಂಬರು ಅಂದ್ರೆ ಎನ್ ಓಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಎನ್ ಒ ಕನೆಕ್ಟ್ ಮಾಡ್ತಾ ಇದ್ದೀನಿ ಈ ಮತ್ತೊಂದು ತುದಿನ ನಾನು ಹದಿನೆಂಟಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀನಿ ದಿನ ಕನೆಕ್ಟ್ ಮಾಡ್ತಾ ಇದ್ದೀನಿ ಮತ್ತು ಈಗ ನನ್ನ ಪವರ್ ಸರ್ಕ್ಯೂಟ್ ಅಂದರೆ ಕಂಟ್ರೋಲರ್ ಪವರ್ ಸರ್ಕ್ಯೂಟ್ ಏನಿದೆ ಇದರ ಇನ್ಪುಟ್ ಪವರ್ನ ನಾನು ಡೈರೆಕ್ಟಾಗಿ ಎಸ್ ಎಮ್ ಪಿ ಎಸ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಡೈರೆಕ್ಟ್ ಎಸ್ ಎಂ ಪಿ ಎಸ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ಗೆ ಪಾಸಿಟಿವ್ಗೆ ಕನೆಕ್ಟ್ ಮಾಡ್ತಾ ಇದೀನಿ ಒಂದು ನೆಗೆಟಿವ್ಗೆ ಕನೆಕ್ಟ್ ಮಾಡ್ತೀನಿ ಪಾಸಿಟಿವ್ಗೆ ಕನೆಕ್ಟ್ ಮಾಡಿದ್ದೇನೆ ಮತ್ತು ಇನ್ನೊಂದನ್ನ ನಾನು ನೆಗೆಟಿವ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ ಸೊ ಕನೆಕ್ಟ್ ಆಗಿದೆ ಸೊ ನಾವೀಗ ನಮ್ಮ ಪರ್ ಪವರ್ ಸರ್ಕ್ಯೂಟ್ನ ಯಾವ ಥರ ಕನೆಕ್ಟ್ ಮಾಡಿದ್ದೀವಿ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಮತ್ತು ನಾನೀಗ ಪ್ರೋಗ್ರಾಮ್ನ ಡೌನ್ಲೋಡ್ ಮಾಡ್ತೀನಿ ನನ್ನ ಪಿ ಎಲ್ ಸಿಗೆ ಆವಾಗ ನೋಡೋಣ ನಮ್ಮ ಮೋಟರ್ ಫಾರ್ವರ್ಡ್ ರಿವರ್ಸ್ ತಿರುಗುತ್ತೋ ಇಲ್ವೋ ಅಂತ ಮೊದಲನೇದಾಗಿ ನಾನೀಗ ಸಿ ಎಕ್ಸ್ ಪ್ರೋಗ್ರಾಮ್ನ ಅಂದರೆ ಸಾಫ್ಟ್ವೇರ್ನ ಓಪನ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಸಿ ಎಕ್ಸ್ ಪ್ರೋಗ್ರಾಮ್ ಸಾಫ್ಟ್ವೇರ್ ಓಪನ್ ಆಗ್ತಿದೆ ಸೊ ಇಲ್ಲಿ ಡಿವೈಸ್ ಟೈಪ್ ಅಂತ ಇದೆ ಸೊ ಡಿವೈಸ್ ಟೈಪಲ್ಲಿ ಸಿ ಪಿ ಒನ್ ಇನ ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಯಾಕೆ ಸಿ ಪಿ ಒನ್ ಇನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಪಿ ಎಲ್ ಸಿ ನೇಮ್ ಪ್ಲೇಟಲ್ಲಿ ಸಿ ಪಿ ಒನ್ ಇ ಇದು ಮಾಡೆಲ್ ನಂಬರ್ ಸೊ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಮತ್ತು ಸೈಟಿಂಗ್ಸ್ಗೆ ಹೋದರೆ ಈ ಸೆಟ್ಟಿಂಗ್ಸಲ್ಲಿ ಸಿ ಪಿ ಯು ಟೈಪ್ ಅಂತ ಕೇಳ್ತಾ ಇದೆ ಸಿ ಪಿ ಯು ಟೈಪಲ್ಲಿ ಎನ್ ಟ್ವೆಂಟಿ ಅಂತ ಆಟೋಮೆಟಿಕ್ ಅದು ತೊಗೊಂಡಿದೆ ಸೊ ಎನ್ ಟ್ವೆಂಟಿ ಅನ್ನೋ ನೀವು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಎನ್ ಟ್ವೆಂಟಿ ಡಿ ಆರ್ ಅಂತ ಇದೆ ಸೊ ಇಲ್ಲಿ ಎನ್ ಟ್ವೆಂಟಿ ಅಂತ ನಾನು ಸೆಲೆಕ್ಟ್ ಇದ್ದೀನಿ ಓಕೆ ಕೊಡ್ತಾ ಇದ್ದೀನಿ ಓಕೆ ಕೊಟ್ಟಿದ ತಕ್ಷಣ ನಮಗೆ ಪ್ರೋಗ್ರಾಮ್ ಬರೆಯುವಂಥ ವಿಂಡೋ ಓಪನ್ ಆಗುತ್ತೆ ಸೊ ನಮ್ಮ ಮೋಟರ್ ಕಾನ್ಸೆಪ್ಟ್ ಇರೋದೀಗ ಒಂದು ಎನ್ ಒ ಬಟನ್ನ ಒತ್ತಿದ ತಕ್ಷಣ ಮೋಟ್ರು ಫಾರ್ವರ್ಡ್ ತಿರುಗಬೇಕು ಮತ್ತೊಂದು ಎನ್ ಒ ಬಟನ್ ಹೊತ್ತಿದ ತಕ್ಷಣ ಮೋಟರ್ ರಿವರ್ಸ್ ತಿರುಗಬೇಕು ಸೊ ಆ ಥರ ನಾವು ಇಲ್ಲಿ ಪ್ರೋಗ್ರಾಮ್ನ ಬರೀಬೇಕಾಗುತ್ತೆ ನಾವೀಗ ಎನ್ ಒ ಬಟನ್ನ ತಗೊಳ್ಳೋಣ ಈ ಎನ್ ಒಂಬಲ್ನ ತಗೊಂಡು ಇಲ್ಲಿ ಪೇಸ್ಟ್ ಮಾಡೋಣ ಪೇಸ್ಟ್ ಮಾಡಿದ ತಕ್ಷಣ ಅದು ಇನ್ಪುಟ್ ನಂಬರ್ನ ಕೇಳ್ತಾ ಇದೆ ಇನ್ಪುಟ್ ನಂಬರ್ ನಾನು ಝೀರೋ ಪಾಯಿಂಟ್ ಝೀರೋ ಜೀರೋ ಅಂತ ಕೊಡ್ತೀನಿ ಓಕೆ ಕೊಡ್ತೀನಿ ಓಕೆ ಕೊಟ್ಟಿದ ತಕ್ಷಣ ಅದು ಆ ನೇಮ್ ನೇಮ್ ಕೇಳುತ್ತೆ ಅದು ಏನು ಹೆಸರು ಕೊಡಬೇಕು ಆ ಒಂದು ಬಟನ್ಗೆ ಅಂತ ಕೇಳುತ್ತೆ ಸೊ ನಾನೀಗ ಮೋಟರ್ ಫಾರ್ವರ್ಡ್ ಅಂತ ಟೈಪ್ ಮಾಡ್ತೀನಿ ಈಗ ನೀವು ನೋಡ್ಬೋದು ಮೋಟರ್ ಫಾರ್ವರ್ಡ್ ಅಂತ ಟೈಪ್ ಮಾಡಿದ್ದೀನಿ ಓಕೆ ಕೊಡ್ತಾ ಇದ್ದೀನಿ ಓಕೆ ಕೊಟ್ಟಿದ ತಕ್ಷಣ ಇಲ್ಲಿ ಲಾಜಿಕ್ ಒಂದು ಲಾಜಿಕ್ ಕ್ರಿಯೇಟ್ ಆಗಿದೆ ಸೊ ನಾನು ಡೈರೆಕ್ಟಾಗಿ ಒಂದು ಔಟ್ಪುಟ್ನ ತೊಗೊತಾ ಇದ್ದೀನಿ ಈ ಔಟ್ಪುಟ್ನ ನಾನು ಇಲ್ಲಿ ಪೇಸ್ಟ್ ಮಾಡ್ತಾಯಿದ್ದೀನಿ ಪೇಸ್ಟ್ ಮಾಡಿದ ತಕ್ಷಣ ಅದು ಔಟ್ಪುಟ್ ನಂಬರ್ನ ಕೇಳ್ತಿದೆ ಏನು ಔಟ್ಪುಟ್ಗೆ ನಂಬರ್ ಕೊಡಬೇಕು ಅಂತ ಸೊ ನಾನು ಹಂಡ್ರೆಡ್ ಪಾಯಿಂಟ್ ಝೀರೋ ಝೀರೋ ಅಂತ ಕೊಡ್ತೀನಿ ಹಂಡ್ರೆಡ್ ಪಾಯಿಂಟ್ ಝೀರೋ ಇದು ಔಟ್ಪುಟ್ ನಂಬರ್ ಓಕೆ ಕೊಟ್ಟಿದ ತಕ್ಷಣ ಅದು ಹೆಸ್ರು ಕೇಳುತ್ತೆ ಮತ್ತು ಈ ಔಟ್ಪುಟ್ಗೆ ನಾನು ಏನಂತ ಹೆಸ್ರು ಕೊಡಬೇಕು ಅಂತ ಕೇಳ್ತಾಯಿದೆ ನಾನು ಮೋಟರ್ ಒನ್ ಅಂತ ಕೊಡ್ತೀನಿ ಇದಕ್ಕೆ ಮೋಟರ್ ಒನ್ ಅಂತ ಕೊಟ್ಟೆ ಸೊ ಒಂದು ಲಾಜಿಕ್ ಕ್ರಿಯೇಟ್ ಆಗಿದೆ ನಂದು ಅಂದರೆ ಒಂದು ಎನ್ವೊ ಬಟನ್ಗೆ ಲಾಜಿಕ್ ಕ್ರಿಯೇಟ್ ಆಗಿದೆ ಅಂದರೆ ಈ ಬಟನ್ ಒತ್ತಿದ ತಕ್ಷಣ ಮೋಟರ್ ಫಾರ್ವರ್ಡ್ ತಿರುಗುತ್ತೆ ಮತ್ತು ನನಗೆ ಈಗ ರಿವರ್ಸ್ ತಿರುಗೋ ಥರ ನಾನು ಪ್ರೋಗ್ರಾಮ್ನ ಬರೀಬೇಕು ಸೊ ಮತ್ತೆ ನಾನು ಎನ್ವೊ ಬಟನ್ನ ತೊಗೊತೀನಿ ಇಲ್ಲಿ ಪೇಸ್ಟ್ ಮಾಡ್ತೀನಿ ಮತ್ತು ಅದು ಇನ್ಪುಟ್ ನಂಬರ್ನ ಕೇಳುತ್ತೆ ನಾನು ಅದಕ್ಕೆ ಝೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಅಂತ ತಗೊತೀನಿ ಓಕೆ ಮತ್ತೆ ಅದು ನೇಮ್ ಕೇಳುತ್ತೆ ಈಗ ಮೋಟರ್ ರಿವರ್ಸ್ ಅಂತ ನಾನು ಟೈಪ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ಮೋಟರ್ ರಿವರ್ಸ್ ಅಂತ ಟೈಪ್ ಮಾಡಿದ್ದೀನಿ ಓಕೆ ಕೊಟ್ಕೊಂಡಿದ್ದೀನಿ ಓಕೆ ಕೊಟ್ಟಿದ್ದ ತಕ್ಷಣ ಒಂದು ಲಾಜಿಕ್ ಕ್ರಿಯೇಟ್ ಆಗಿದೆ ಸೊ ನಾನು ಡೈರೆಕ್ಟಾಗಿ ಮತ್ತೆ ಔಟ್ಪುಟ್ನ ತೊಗೊತಾ ಇದ್ದೀನಿ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ ಪೇಸ್ಟ್ ಮಾಡಿದ ತಕ್ಷಣ ಮತ್ತೆ ಅದು ಔಟ್ಪುಟ್ ನಂಬರ್ನ ಇದೆ ಆವಾಗಲೇ ನಾನು ಹಂಡ್ರೆಡ್ ಪಾಯಿಂಟ್ ಜೀರೋ ಜೀರೋ ಕೊಟ್ಟಿದ್ದೆ ಈಗ ಹಂಡ್ರೆಡ್ ಪಾಯಿಂಟ್ ಜೀರೋ ಜೀರೋ ಒನ್ ಕೊಡ್ತೀನಿ ಹಂಡ್ರೆಡ್ ಪಾಯಿಂಟ್ ಜೀರೋ ಒನ್ ಅಂತ ಕೊಟ್ಟೆ ಓಕೆ ಕೊಟ್ಟಿದ್ದೀನಿ ಮತ್ತು ಅದು ನೇಮ್ ಕೇಳ್ತಿದ್ದೆ ಆ ಒಂದು ಬಿಟ್ಟಿಗೆ ಏನು ಹೆಸರು ಕೊಡಬೇಕು ಅಂತ ಇದೆ ಮೋಟರ್ ಟು ಅಂತ ಕೊಡ್ತೀನಿ ನಾನು ಮೋಟರ್ ಟು ಅಂತ ಕೊಟ್ಟಿದ್ದೀನಿ ಇಲ್ಲಿ ನೋಡ್ಬೋದು ನನ್ನ ಪ್ರೋಗ್ರಾಮಿಂಗ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಸೊ ಇದು ಇನ್ಪುಟ್ ನಂಬರ್ ಇದು ಔಟ್ಪುಟ್ ನಂಬರ್ ಇದು ಇನ್ಪುಟ್ ಇದು ಔಟ್ಪುಟ್ ನಾನೀಗ ನೆಕ್ಸ್ಟ್ ಈ ಬಟನ್ನ ಒತ್ತಿದ ತಕ್ಷಣ ಈ ಮೋಟ್ರ್ ತಿರುಗಬೇಕು ಈ ಮಟನ್ನ ಒತ್ತಿದ ತಕ್ಷಣ ಈ ಮೋಟ್ರ್ ತಿರುಗಬೇಕು ಸೊ ಎರಡನ್ನೂ ಒತ್ತಿದ ತಕ್ಷಣ ಶಾರ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ನಾವು ಸೇಫ್ಟಿ ಪರ್ಪಸ್ಗೆ ಇಂಟರ್ ಲಾಕ್ನ ಕೊಡಬೇಕಾಗತ್ತೆ ಸೊ ನಾನು ಇಂಟರ್ ಲಾಕ್ ಹೇಗೆ ಕೊಡ್ತೀನಿ ಅಂದರೆ ಇಲ್ಲಿರೋದನ್ನ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ ಮತ್ತು ಇಲ್ಲಿರೋದನ್ನ ಕಾಪಿ ಮಾಡ್ಕೊತೀನಿ ಮತ್ತು ಇಲ್ಲಿ ಪೇಸ್ಟ್ ಮಾಡ್ತೀನಿ ಇವೆರಡಕ್ಕೂ ನಾನು ಎನ್ ಸಿಂಬಲ್ನ ಯೂಸ್ ಮಾಡ್ಕೊತೀನಿ ಇವೆರಡಕ್ಕೂ ನಾನು ಎನ್ ಸಿಂಬಲ್ನ ಯೂಸ್ ಮಾಡ್ಕೊಂಡಿದ್ದೀನಿ ನಾನೀಗ ಈ ಬಟನ್ ಒತ್ತಿದ ತಕ್ಷಣ ಈ ಬಟನ್ ಆನ್ ಆಗೋಲ್ಲ ಈ ಬಟನ್ ಒತ್ತಿದ ತಕ್ಷಣ ಈ ಬಟನ್ ಆನ್ ಆಗೋಲ್ಲ ಸೊ ಎರಡೂ ಒತ್ತಿದ ತಕ್ಷಣ ಇಲ್ಲಿ ಔಟ್ಪುಟ್ ಬರೋದಿಲ್ಲ ನಾನು ಒಂದು ಬಟನ್ ಮಾತ್ರ ಆಪ್ರೇಟ್ ಥರ ಈ ಲಾಜಿಕ್ ಇದೆ ಈಗ ಸಿಮ್ಯುಲೇಷನ್ ಮೋಡ್ಗೆ ಹೋಗಿ ಚೆಕ್ ಮಾಡೋಣ ಈಗ ಸಿಮ್ಯುಲೇಷನ್ ಮೋಡ್ ಓಪನ್ ಆಗಿದೆ ಆನ್ ಮಾಡ್ಕೊತೀನಿ ಬಟನ್ ನ ಸೊ ಈ ಬಟನ್ ಆನ್ ಆಗಿದ ತಕ್ಷಣ ಮೋಟರ್ ಫಾರ್ವರ್ಡ್ ತೆರೀತಾ ಇದೆ ಮತ್ತು ಈಗ ಅದೇನು ಆನ್ ಮಾಡ್ಕೊಳಕ್ಕೆ ಹೋಗ್ತೀನಿ ಸೊ ಆನ್ ಆಗೋಲ್ಲ ಅಂದರೆ ಇಲ್ಲಿ ಇಂಟ್ರಲಾಕ್ ಲಾಕ್ ಕೊಟ್ಟಿರೋದ್ರಿಂದ ಎರಡೂ ಆನ್ ಆಗಲ್ಲ ಸೊ ನಾನು ಈ ಬಟನ್ನ ಆಫ್ ಮಾಡ್ತೀನಿ ಈ ಬಟನ್ ಆಫ್ ಮಾಡಿದ ತಕ್ಷಣ ನಮ್ಮ ಮೋಟರ್ ರಿವರ್ಸ್ ತಿರ್ತಾಯಿದೆ ಹಾಗಿದ್ರೆ ನಮ್ಮ ಸಿಮ್ಯುಲೇಷನ್ ಕರೆಕ್ಟಾಗಿ ವರ್ಕ್ ಆಗ್ತಿದೆ ನಾವು ಬರೆದಿರೋ ಪ್ರೋಗ್ರಾಮ್ ಕರೆಕ್ಟಾಗಿದೆ ಇದನ್ನು ನಾನು ಡೈರೆಕ್ಟಾಗಿ ನನ್ನ ಪಿ ಎಲ್ ಸಿಗೆ ಅಪ್ಲೋಡ್ ಮಾಡಿ ಚೆಕ್ ಮಾಡೋಣ ಬನ್ನಿ ಈ ನೋಡ್ಬೋದು ಕಂಪ್ಲೀಟಾಗಿ ಪವರ್ ಸರ್ಕ್ಯೂಟ್ ರೆಡಿಯಾಗಿದೆ ಇದರ ಕನೆಕ್ಷನ್ಸ್ ಎಲ್ಲ ನಾನು ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ ಯಾವ ಥರ ಕನೆಕ್ಟ್ ಮಾಡ್ಕೋಬೇಕು ಅಂತ ನೀವು ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾವೀಗ ಪವರ್ ಕೇಬಲನ್ನ ಕನೆಕ್ಟ್ ಮಾಡೋಣ ಪವರ್ ಕೇಬಲ್ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಎಸ್ ಎಮ್ ಪಿ ಎಸ್ ಆನ್ ಆಗಿದೆ ಪಿ ಎಲ್ ಸಿ ಕೂಡ ಆನ್ ಆಗಿದೆ ಕಂಟ್ರೋಲರ್ ಕೂಡ ಆನ್ ಆಗಿದೆ ಸೊ ನಾವೀಗ ಪ್ರೋಗ್ರಾಮ್ನ ಡೌನ್ಲೋಡ್ ಮಾಡೋಣ ಪ್ರೋಗ್ರಾಮ್ ಕೂಡ ರೆಡಿಯಾಗಿದೆ ಸೊ ಕನೆಕ್ಟ್ರನ್ನ ಕನೆಕ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ನನ್ನ ಲ್ಯಾಪ್ಟಾಪಿಂದ ಒಂದು ಕೇಬಲ್ ನನ್ನ ಪಿ ಎಲ್ ಸಿಗೆ ಕನೆಕ್ಟ್ ಆಗಿದೆ ಒಂದು ಯು ಎಸ್ ಬಿ ಕೇಬಲ್ ಸೊ ಇದನ್ನು ಕಮ್ಯುನಿಕೇಷನ್ ಕೇಬಲ್ ಅಂತಲೂ ಹೇಳ್ತಾರೆ ಈಗ ನಾನು ಪ್ರೋಗ್ರಾಮ್ನ ಡೌನ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಲ್ಯಾಪ್ಟಾಪಿಂದ ಪಿ ಎಲ್ ಸಿಗೆ ಸೊ ಪ್ರೋಗ್ರಾಮ್ ರೆಡಿ ಇದೆ ಈಗ ನಾನು ಕಂಟ್ರೋಲ್ ಡಬ್ಲ್ಯೂ ಪ್ರೆಸ್ ಮಾಡ್ತಾ ಇದ್ದೀನಿ ಕಂಟ್ರೋಲ್ ಡಬ್ಲ್ಯೂ ಪ್ರೆಸ್ ಮಾಡಿದ ತಕ್ಷಣ ಅದು ಕೇಳುತ್ತೆ ಕನೆಕ್ಟ್ ಮಾಡ್ಬೋದಾ ನಿಮ್ಮ ಕಮ್ಯುನಿಕೇಷನ್ಸ್ ಕೇಬಲ್ನ ಅಂತ ಕನೆಕ್ಟ್ ಆಗಿದೆ ಆಲ್ರೆಡಿ ಎಸ್ ಕೊಡ್ತಾ ಇದ್ದೀನಿ ನಾನು ಎಕ್ಸ್ ಕೊಟ್ಟಿದ ತಕ್ಷಣ ಇಲ್ಲಿ ಆನ್ಲೈನ್ಗೆ ತೋರಿಸುತ್ತೆ ಮತ್ತು ಕಂಟ್ರೋಲ್ ಟಿ ಪ್ರೆಸ್ ಮಾಡಿದ ತಕ್ಷಣ ನನಗೆ ಪ್ರೋಗ್ರಾಮ್ನ ಟ್ರಾನ್ಸ್ಫರ್ ಮಾಡುವಂಥ ಒಂದು ಫೈಲ್ ಓಪನ್ ಆಗುತ್ತೆ ಸೊ ನಾನು ಈಗ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಸೊ ನನ್ನ ಪ್ರೋಗ್ರಾಮ್ ಈಗ ಟ್ರಾನ್ಸ್ಫರ್ ಆಗಿದೆ ನನ್ನ ಲ್ಯಾಪ್ಟಾಪಿಂದ ನನ್ನ ಪಿ ಸಿಗೆ ಓಕೆ ಎಸ್ ಆನ್ಲೈನಲ್ಲಿದೆ ಈ ಒಂದು ಯು ಎಸ್ ಬಿ ಕೇಬಲಿ ಮುಖಾಂತರ ನಮ್ಮ ಪಿ ಸಿಗೆ ಪ್ರೋಗ್ರಾಮ್ ಟ್ರಾನ್ಸ್ಫರ್ ಆಗಿದೆ ಹಾಗಿದ್ದರೆ ನಾವೀಗ ಚೆಕ್ ಮಾಡ್ಬೋದು ನಮ್ಮ ಮೋಟರ್ ಫಾರ್ವರ್ಡ್ ರಿವರ್ಸ್ ತಿರುಗ್ತಿದೆಯಾ ಇಲ್ವಾ ಅಂತ ಮೋಟ್ರ್ ತಗೊಂಡೆ ಈಗ ಒನ್ ಎನ್ವೋ ಬಟನ್ನ ಪ್ರೆಸ್ ಮಾಡ್ತೀನಿ ನಮ್ಮ ಮೋಟರ್ ಒಂದು ಡೈರೆಕ್ಷನಲ್ಲಿ ರೊಟೇಟ್ ಆಗಬೇಕು ನೋಡೋಣ ನಮ್ಮ ಮೋಟರ್ ಫಾರ್ವರ್ಡ್ ಡೈರೆಕ್ಷನಲ್ಲಿ ರೊಟೇಷನ್ ಆಗ್ತಿದೆ ಇಲ್ಲಿ ಪ್ರೋಗ್ರಾಮ್ ನೀವು ನೋಡ್ಬೋದು ಆನ್ಲೈನ್ ಇರೋದ್ರ ಮೂಲಕ ಆ ಗ್ರೀನ್ ಆಗಿರೋದು ನಮ್ಮ ಒಂದು ಝೀರೋ ಝೀರೋ ಇನ್ಪುಟ್ ಸೆಕ್ಷನ್ಸ್ ಕಂಪ್ಲೀಟಾಗಿ ಆನ್ ಆಗಿದೆ ಸೊ ಇಲ್ಲಿ ನಮ್ಮ ಮೋಟರ್ ರೊಟೆಡ್ ಆಗ್ತಿದೆ ಮತ್ತು ಇನ್ನೊಂದನ್ನು ನಾವು ಚೆಕ್ ಮಾಡೋಣ ಫಾರ್ವರ್ಡ್ ಡೈರೆಕ್ಷನಲ್ಲಿ ತಿರುಗ್ತು ಇದನ್ನು ಪ್ರೆಸ್ ಮಾಡಿದ ತಕ್ಷಣ ರಿವರ್ಸ್ ಡೈರೆಕ್ಷನಲ್ಲಿ ನಮಗೆ ತಿರುಗಬೇಕು ನೋಡಿ ರಿವರ್ಸ್ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ ಝೀರೋ ಪಾಯಿಂಟ್ ಝೀರೋ ಝೀರೋ ಒನ್ ಇದು ನೋಡ್ಬೋದು ಇದು ನಿಮಗೆ ಕಂಪ್ಲೀಟ್ ಗ್ರೀನ್ ಆಗಿದೆ ಸೊ ನಮ್ಮದು ಕರೆಕ್ಟಾಗಿ ವರ್ಕ್ ಆಗ್ತಿದೆ ಪ್ರೋಗ್ರಾಮಿಂಗ್ ಸೊ ನಾವು ಎರಡೂ ಒತ್ತಾಗ ಮೋಟರ್ ಆಫ್ ಆಗಬೇಕು ಮೋಟರ್ ನಾನು ಇಲ್ಲಿ ಇಡ್ತಾ ಇದ್ದೀನಿ ಸೊ ಎರಡನ್ನೂ ಅಪ್ಲೈ ಮಾಡ್ತೀನಿ ನಾನೀಗ ನೀವು ಇಲ್ಲಿ ನೋಡ್ಬೋದು ಎರಡು ಒ ಬಟನ್ ನಾನು ಒಂದೇ ಸಲ ಅಪ್ಲೈ ಮಾಡಿದ ತಕ್ಷಣ ಮೋಟ್ರ್ ನಿಂತು ಹೋಗಿದೆ ನೋಡ್ಬೋದು ಯಾವುದೇ ಥರದ ಗ್ರೀನ್ ಕಂಪ್ಲೀಟ್ ಆಗಿಲ್ಲ ನೋಡಬಹುದು ಮೋಟರ್ ಕಂಪ್ಲೀಟ್ ಆಗಿ ಆಫ್ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಮೋಟರ್ನ ಫಾರ್ವರ್ಡ್ ಮತ್ತೆ ರಿವರ್ಸ್ ಹೇಗೆ ರೋಟೇಟ್ ಮಾಡಬಹುದು ಪಿ ಎಲ್ ಸಿ ಪ್ರೋಗ್ರಾಮ್ನ ಯೂಸ್ ಮಾಡಿಕೊಂಡು ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ವಿಥೌಟ್ ಪುಶ್ ಬಟನ್ ಮೋಟರ್ ಫಾರ್ವರ್ಡ್ ಅಂಡ್ ರಿವರ್ಸ್ ಹೇಗೆ ರನ್ ಆಗುತ್ತೆ ಅಂತ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ